ಕೃಷ್ಣ ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ ಎಂತ ಗೊತ್ತುಂಟ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಎರಡು ಮೂರು ವಿಷಯ ನಿಮ್ಮೊಟ್ಟಿಗೆ ನನಗೆ ಇಂಪಾರ್ಟೆಂಟ್ ವಿಷಯ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕಂದರೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿ ಎಂತಂತ ಹೇಳಿದರೆ ಈಗ ನನ್ನ ಈ ವಿಡಿಯೋ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ಒಂದು ಎಂಥ ಇನ್ಫಾರ್ಮೇಷನ್ ಕೊಡೋದು ಅಂತ ಹೇಳಿದರೆ ಹೌಸ್ ಹೋಲ್ಡ್ ಪರ್ಪಸ್ಸಿಗಾಗಿ ಮಲ್ನಾಡ್ ಗಿಡ್ಡವನ್ನು ಹೇಗೆ ನಾವು ಸುಲಭವಾಗಿ ಸಾಕ್ಬೋದು ಅಂತ ಹೇಳಿ ಬೇಸ್ ಲೆವೆಲಿಂದ ನೋಡಲಿಕ್ಕೆ ಸಿಗ್ತದೆ ಅಂದರೆ ವಿದೌಟ್ ಎಕ್ಸ್ಪೀರಿಯನ್ಸ್ ಒಬ್ಬರು ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಇದರಲ್ಲಿ ಹೈಟೆಕ್ ಎಲ್ಲ ಎಂತ ಇಲ್ಲ ವಿಲೇಜ್ ಸ್ಟೈಲಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂತ ಇಲ್ಲಿ ನೋಡಿ ಕೊಕ್ಕರೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇವತ್ತು ಅಂದರೆ ಇನ್ನೇ ಬಿಡಾರ ಬಂದಿದೆ ಕಾಣ್ತದೆ ಕೊಕ್ಕರೆ ಇದೆಲ್ಲ ಹಾಗೇ ಒಂದು ಅದು ಅಂದರೆ ಡೈರಿ ಫಾರ್ಮಿಂಗ್ ಆಗಲಿ ಕಮರ್ಷಿಯಲ್ ಪರ್ಪಸ್ಸಿಗೆ ಬೇಕಾಗಿ ಆಗಲಿ ನನ್ನದರಲ್ಲಿ ಅಂತಹ ಒಂದು ಇನ್ಫಾರ್ಮೇಷನ್ ಸಿಗೋದಿಲ್ಲ ಮತ್ತು ನಿಮಗೆ ಫುಲ್ ಹಳ್ಳಿಯ ಲೈಫಿದೊಂದು ಎಂಜಾಯ್ಮೆಂಟ್ ಸಿಗ್ತದೆ ಇನ್ನೊಂದು ನಾನೆಂಥ ಅಂತ ಹೇಳುವುದು ಅಂದರೆ ಈಗ ಜಂಟ್ಸ್ ಎಲ್ಲ ನೀವು ನೋಡ್ತಾ ಇರ್ತೀರಲ್ಲ ಹಾಗೆ ನಿಮ್ಮಲ್ಲಿ ಹಸು ಎಲ್ಲ ಇಲ್ಲದೆ ಇರ್ಬೋದು ನಿಮ್ಮ ಮನೆಯ ಲೇಡೀಸ್ಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಅವರಿಗೆಲ್ಲ ನೀವು ಒತ್ತಾಯ ಪೂರ್ವಕವಾಗಿ ನನ್ನ ವೀಡಿಯೋ ನೋಡಿ ನೋಡಿ ಇವರು ಮಾಡ್ತಾ ಇದ್ದಾರೆ ನಾವು ಸಹ ಮಾಡುವ ನೀವು ಸಹ ಮಾಡಬೇಕು ಅಂತ ಆ ಥರ ಎಲ್ಲ ಹೇಳಲಿಕ್ಕೆ ಹೋಗಬೇಡಿ ಅಂತ ನನ್ನ ರಿಕ್ವೆಸ್ಟ್ ಯಾಕೆ ಅಂತ ಹೇಳಿದರೆ ಅದು ಒಂಥರ ಹರ್ಟಿಂದ ಬರಬೇಕು ನಮಗೆ ಸಾಕಬೇಕು ಅಂತ ಎಲ್ಲರಿಗೂ ಸಹ ಆಗುವುದಿಲ್ಲ ಕೂಡ ಸಣ್ಣ ಮಕ್ಕಳಿರುವವರಿಗೆ ಆಗೋದಿಲ್ಲ ಮತ್ತು ಮನೆಯಲ್ಲಿ ವಯಸ್ಸಾದವರಿದ್ದರೆ ಅವರಿಗೆಲ್ಲ ಲೇಡೀಸ್ಗೆ ತುಂಬ ಕಷ್ಟ ಆಗ್ತದೆ ಈಗ ನನಗೆ ಎರಡು ವಿಷಯದಲ್ಲಿ ನಾನು ಫ್ರೀ ಇದ್ದೇನೆ ನಮ್ಮ ಮನೆಯಲ್ಲಿ ಹಿರಿಯರು ಅಂತ ಇಲ್ಲ ಮತ್ತು ಮಕ್ಕಳು ಬೆಳೆದಿದ್ದಾರೆ ಹಾಗೆ ನನಗೆ ಹೆಚ್ಚಿನ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ನಾನು ಮೊನ್ನೆ ಬೆರಣಿ ಅಲ್ಲ ಅದರಲ್ಲಿ ನಾವು ಈಗ ಎಂತ ಗೊತ್ತುಂಟ ಅಗ್ನಿಹೋತ್ರ ಮಾಡ್ತಾ ಇದ್ದೇವೆ ಅಗ್ನಿಹೋತ್ರಕ್ಕೆ ಮುಖ್ಯವಾಗಿ ದೇಸಿ ಹಸುವಿನ ಸೆಗಣಿ ದೇಸಿ ಹಸುವಿನ ತುಪ್ಪ ಮತ್ತು ಅನ್ಪಾಲಿಶ್ಡ್ ರೈಸ್ ಬೇಕಾಗಿರೋದು ಅಕ್ಷತೆ ಕಾಳು ಮಾಡಲಿಕ್ಕೆ ಸೊ ಇದು ಬೆರಣಿ ಉಂಟಲ್ಲ ಉರಿಲಿಕ್ಕೆ ತುಂಬ ಹೊತ್ತು ಬೇಕು ಮತ್ತು ತುಂಬ ಕಷ್ಟ ಸಹ ಅದು ಕೆಲವೊಮ್ಮೆ ಅಲ್ಲಿಗೆ ಕೆಂಡಾಗಿ ಕರಿಯಾಗಿ ಹೋಗ್ತದೆ ಸೊ ಅದೊಂದು ತುಂಬ ತಾಳ್ಮೆಯಲ್ಲಿ ನಾವು ಉರಿಸ್ಬೇಕಾಗ್ತದೆ ಮತ್ತು ಅದಕ್ಕೆ ಏನಾದರೂ ಮಿಕ್ಸ್ ಮಾಡಬೇಕಾ ಏನೋ ಉರಿಲಿಕ್ಕೆ ನನಗೆ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೇನೆ ಬೆಳಿಗ್ಗೆ ಮತ್ತು ಸಂಜೆ ನಾನು ಅಗ್ನಿಹೋತ್ರ ಮಾಡಲಿಕ್ಕೆ ಬೇಕಾಗಿ ಇದು ನೋಡಿ ಸೈಡಲ್ಲಿ ನೀವು ಕಾಣ್ತಿರಲ್ಲ ಪಡಿ ಇದು ಈ ಇದನ್ನು ಎಬ್ಬಿಸಿ ವರ್ಧನ ಅಲ್ಲಿಂದ ಹಾರುದು ಇಲ್ಲದಿದ್ದರೆ ಈ ಎಡೆಯಿಂದ ಅವನು ಹಾರಿ ಹೋಗುದು ಕಾಣ್ತದೆ ಇವತ್ತೆಲ್ಲ ಭಾರಿ ಜೋರಿತ್ತ ಒಂದು ಆಟ ಎಲ್ಲ ಅದಕ್ಕೆ ನಾನೀಗ ನಮ್ಮ ಕೆಲಸದವನನ್ನು ಕರ್ಕೊಂಡು ಬಂದು ಇದನ್ನು ಸರಿ ಮಾಡಿಸ್ತಾ ಇದ್ದಾನೆ ಸರಿ ಮಾಡಿಸಿದಂದ್ರೆ ಇದೆಲ್ಲ ಕುಂಬಾಗಿದೆ ಅದೆಲ್ಲ ಹೊಸತ್ತೇ ಆಗಬೇಕು ಗೇಟೇ ಆಗಬೇಕು ಮೈನ್ ಆಗಿ ಅಂದರೆ ಮೈನ್ ರೋಡ್ನ ಹತ್ರವೇ ಉಂಟಲ್ಲ ಬಟ್ ಈಗ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಎಲ್ಲ ಸರಿ ಆಗಬೇಕಷ್ಟೇ ಇವ ನೋಡಿ ಬರ್ತಾ ಇದ್ದಾನೆ ನೋಡಿ ಹಾರಿ ಹೋಗಲಿಕ್ಕೆ ಅವನಿಗೆ ತಡೆಯುವುದಿಲ್ಲ ಅಂತ ಅಭ್ಯಾಸ ಆಗಿದೆ ಅಲ್ಲ ಹೊರಗೆ ಹೋಗಿ ಅದಕ್ಕೆ ಹೇಗೆ ಮಾಡ್ತಾನೆ ಅಂತ ಹೇಳಿ ನನಗೆ ಗೊತ್ತಿತ್ತು ಇವನು ಬಂದೇ ಬರ್ತಾನೆ ಅಂತ ಅದಕ್ಕೆ ಅಲ್ಲಿಗೆ ಹಿಡಿಸ್ತಾ ಇದ್ದಾನೆ ನೋಡಿ ಕೆಲಸದವ ನಮ್ದು ಓಡಿಸ್ತಾ ಇದ್ದಾನೆ ಆದ್ರೆ ಹಠ ನೋಡಿ ಕೆಲಸದವರು ಅಂತ ಹೇಳಿದ್ರೆ ನಮ್ಮ ಕೃಷಿ ಸಹಾಯಕರು ಅಂತ ಅವರನ್ನು ರೆಸ್ಪೆಕ್ಟ್ಫುಲ್ ಆಗಿ ನಾವು ಹೇಳ್ಬೋದು ಹಾಗೆ ಮತ್ತೊಂದು ವಿಷಯ ಎಂತ ಹೇಳಿದರೆ ಈಗ ನಾನು ಹಿಂದಿ ಕೊಡೋದಿಲ್ಲ ಹಿಂದಿ ಕೊಡೋದಿಲ್ಲ ಕಡಿಮೆ ಕೊಡೋದು ಅಂತ ಹೇಳ್ತೇನಲ್ಲ ಅದೆಂತ ಹೇಳಿದರೆ ಈಗ ನಾನು ಹುಲ್ಲು ಕಡಿಮೆ ಇರುವ ಟೈಮಲ್ಲಿ ನಾವು ಹಿಂಡಿ ಕೊಡಲೇಬೇಕು ನಮ್ಮಲ್ಲಿ ಸಮಾನ ಅಂದರೆ ಮೇಯ್ನಾಗಿ ಇವರ ಸ್ಟೇಪಲ್ ಫುಡ್ಡು ಹುಲ್ಲೇ ಆಗಿರಬೇಕು ಹುಲ್ಲು ನಮ್ಮಲ್ಲಿ ಕಡಿಮೆ ಸಿಗ್ತಾ ಉಂಟು ಅಂತ ಹೇಳಿದರೆ ನಾವು ಬೈ ಹುಲ್ಲು ಮತ್ತು ಹಿಂಡಿಯನ್ನು ಮಿಕ್ಸ್ ಮಾಡಿ ಕೊಡಲೇಬೇಕು ಈಗ ಇನ್ ಕೇಸ್ ನನ್ನಲ್ಲಿ ಹುಲ್ಲು ಈ ಇವತ್ತಿನ ದಿವಸ ಕಡಿಮೆ ಉಂಟು ಅಂತಾದರೆ ನಾನು ಎರಡು ಹೊತ್ತು ಕೂಡ ಅವರಿಗೆ ಹಿಂಡಿ ಕೊಡುವಂತಹ ವ್ಯವಸ್ಥೆ ಮಾಡ್ತೇನೆ ಇದೆಲ್ಲ ಹೇಗೆ ಗೊತ್ತುಂಟ ನಮ್ಮದೇ ಮಾನಿಟರಿಂಗಲ್ಲಿ ಇರಬೇಕು ಅಂದರೆ ಕೆಲಸದವರ ಕೈಯಲ್ಲಿ ನಾವು ಹೇಳಿದರೆ ನಮ್ಮ ಹಸುಗಳು ಕಂಗಾಲಾಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ನಮ್ಮ ಮಲೆನಾಡು ಗಿಡ್ಡ ಹಸುಗಳು ನಾವೇ ಸ್ವತಃ ನಿಂತು ನೋಡಿ ಪ್ರೀತಿ ತೋರಿಸಿದ್ರೆ ಉಂಟಲ್ಲ ಇವರು ಬೆಸ್ಟ್ ಹೌಸಿಗೆ ಆಗಿ ಒಂದು ಫ್ಯಾಮಿಲಿಗೆ ಆಗುವಂತಹ ಹಸುಗಳು ಒಂದು ಎರಡು ಹಸು ಮನೆಗೆ ಇದ್ದರೆ ಉಂಟಲ್ಲ ಭಾರಿ ಒಂದು ಖುಷಿ ಅದರಲ್ಲಿ ಯಾವುದೇ ಒಂದು ಟೆನ್ಷನ್ ಕೂಡ ಇಲ್ಲ ಯಾವ ಫಂಕ್ಷನ್ಗೆ ಸಹ ನಾವು ಹೋಗಿ ಬರ್ಬೋದು ಎರಡು ದಿವಸ ನಾವು ಬೇಕಿದ್ರೆ ಸಹ ಹೋಗಿ ಬರ್ಬೋದು ಏನೂ ತೊಂದರೆ ಇಲ್ಲ ಇವರದ್ದು ಬಾಯ್ ಬಲೇ ನಮ್ಮ ಕಡಿಮೆ ಜಾಗ ಇವರಿಗೆ ಬೇಕಾಗುವುದು ನಮ್ಮ ಕಡಿಮೆ ಆಹಾರ ಬೇಕಾಗುವುದು ಹಾಗೆ ಯಾವುದೇ ರಗಳೆ ಇಲ್ಲ ಈಗ ನೋಡಿ ಇವರ ನಾನು ಕರಿತಾ ಇದ್ದೇನೆ ನಾ ಹೇಗೆ ನನ್ನೊಟ್ಟು ನಾನು ಕರೆದ ಕೂಡ್ಲೆ ಒಂದು ಒಳ್ಳೆ ಟೀಚರ್ ಕರ್ದ ಕೂಡ್ಲೆ ಸ್ಟೂಡೆಂಟ್ಸ್ ಬರ್ತಾರಲ್ಲ ಹಾಗೆ ಹೇಗೆ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ನೋಡಿ ನೀವು

ಹಾಗೆ ನನ್ನ ವೀಡಿಯೋ ನೀವು ನೋಡ್ತಾ ಇದ್ದರೆ ಉಂಟಲ್ಲ ನನ್ನ ಸಕ್ಸಸ್ ಆಗಿರ್ಬೋದು ನನ್ನ ಫೇಲ್ಯೂರ್ ಆಗಿರ್ಬೋದು ಅಥವಾ ಇವರನ್ನು ನಾನು ಇವರ ಜೊತೆಗೆ ನಾನು ಇರೋದ್ರಿಂದ ನನಗೆ ಆದಂತಹ ಪರಿಣಾಮಗಳು ಪ್ರಯೋಜನಗಳು ಎಲ್ಲ ನಿಮ್ಗೆ ಗೊತ್ತಾಗ್ತದೆ ಆ ಅವರ ಹೆಚ್ಚಾಗ್ತದೆ ಇವರನ್ನು ಪ್ರದಕ್ಷಿಣೆ ಬರೋದ್ರಿಂದ ಹಾಗೆ ಇವರ ಸೆಗಣಿಯನ್ನು ಯೂಸ್ ಮಾಡಿಕೊಂಡು ಅಗ್ನಿಹೋತ್ರ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಪಾಸಿಟಿವಿಟಿ ಜಾಸ್ತಿ ಆಗ್ತದಂತೆ ಸೊ ಅದಲ್ಲದೆ ಇವರ ತುಪ್ಪ ದಿನ ಬೆಳಿಗ್ಗೆ ನಾವು ತಿನ್ನುವುದ್ರಿಂದ ಕೂಡ ನಮ್ಮ ದೇಹದಲ್ಲಿ ಉತ್ತಮ ಚೇತನ ಡೆವಲಪ್ ಆಗ್ತದಂತೆ ಹೀಗೆಲ್ಲ ಉಂಟು ನೋಡಿ ಎಲ್ಲ ಹೇಗೆ ಚಂದ ಮಾಡಿ ಮಲಗಿದ್ದಾರೆ ನೋಡಿ ಅಲ್ಲದೆ ಬೆಳಿಗ್ಗಿನ ಗೋಮೂತ್ರ ಪಾನ ಮಾಡೋದ್ರಿಂದ ಮತ್ತು ಪಂಚಗವ್ಯ ಎಲ್ಲ ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಬಟ್ ಇದೆಲ್ಲ ನಾನು ಟ್ರೈ ಮಾಡಲಿಲ್ಲ ಆಯಿತಾ ಯಾಕೆಂದರೆ ಅಭ್ಯಾಸ ಅಲ್ಲ ನಿಧಾನಕ್ಕೆ ಇದೆಲ್ಲ ನಮಗೆ ಅಭ್ಯಾಸ ಆಗಬೇಕಷ್ಟೇ ಹಾಗೆ ನಿಮಗೆ ಸಹ ನಾನು ಸಜೆಷನ್ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ಹೇ ಮಾಡುವ ಕ್ರಮ ಗೋಮೂತ್ರ ಹೇಗೆ ನಾವು ಕಲೆಕ್ಟ್ ಮಾಡೋದು ಇದೆಲ್ಲ ನನಗೆ ಒಬ್ಬರು ಹೇಳಿಕೊಟ್ಟಿದ್ದಾರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್